ನಿನ್ನೆ ಬಹಳ ಸ್ಪಷ್ಟವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಯಾವುದೇ 5 ಗ್ಯಾರಂಟಿಗಳ ಪುನರ್ಪರಿಶೀಲನೆ ಆಗೋದಿಲ್ಲ ಎಲ್ಲಾನು ಮುಂದುವರಿಯುತ್ತೆ ಅಂತ ಹೇಳಿದ ಮೇಲೆ ಏನು ಗೊಂದಲ ಇದೆ ಯಾರು ಗೊಂದಲ ಮಾಡ್ತಾ ಇದ್ದಾರೆ ಇದು ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಆಂಬಿಗ್ವಿಟಿ ನೋಡಿ ಮೊನ್ನೆ ಸ್ಪೀಚ್ ನಲ್ಲಿ ಏನು ಹೇಳಿದ್ದಾರೆ ಅದು ಯಾರೋ ಒಬ್ಬರು ಕೆಲವು ಏನೋ ट्वीट फेसबुक बरदार इमेल कल्सारे अंत और यारोबर बरदीबू और वैयक्तिक अभिप्राय अदे सरकार नीति अंत अब भाला स्पष्टवा मान्य उप मुख्यमंत्री निन्े स्पष्ट को निे गोंद बेड़ अदर अब्सल्यूटली नो इले नोड़ी यू कूड़ा प्रति मूर् तिंगे प्रति क्वार्टर ತೆರಿಗೆ ಎಷ್ಟು ಕಲೆಕ್ಟ್ ಆಗಿದೆ ಅಥವಾ ಖರ್ಚು ಎಷ್ಟು ಆಗಿದೆ ಅಂತ ಏನು ಪರಿಶೀಲನೆ ಸಭೆಗಳು ನಡೆಯತನೇ ಇರ್ತದೆ ಅದರಲ್ಲಿ ಎಲ್ಲಿ ಖರ್ಚು ಜಾಸ್ತಿ ಆಗ್ತದೆ ಅಲ್ಲಿ ಹೆಚ್ಚು ಕೊಡಬೇಕು ಅಂದ್ರೆ ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಅಲ್ಲಲ್ಲಿ ಹಂಚಿಕೆ ಆಗುತ್ತೆ ಸಹಜ ಈಗ ಅಬ್ಸಲ್ಯೂಟ್ಲಿ ಈಗ ಯಾವುದು ನಿಂತಿದೆ ಕಲ್ಯಾಣ ಪಥ ನಡೆದಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ನಡೆದಿದೆ RWS ನಡೆದಿದೆ ಯಾವುದು ನಿಂತಿದೆ ಹೇಳಿ ಬಿಜೆಪಿ ಅವರಿಗೆ ಈ ಅಭಿವೃದ್ಧಿ ನೋಡ್ಬಿಟ್ಟು ಈ 5 ಗ್ಯಾರಂಟಿಗಳಿಂದ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಗ್ತಾ ಇರೋದು ನೋಡಲಾರದಕ್ಕೆ ಇವತ್ತು ಇವರೆಲ್ಲ ಇದು ಮಾಡ್ತಾ ಇರೋದು ಅಷ್ಟೆ ಜೋಶಿ ಅವರು ಏನು ಕೊಟ್ಟಿದ್ದಾರೆ ಕೊಡಿಗೆ ಹೇಳಿ ಸರ್ ಇಷ್ಟು ವರ್ಷ ಆಯ್ತು ದಶಕಗಳಾಯ್ತು ಕರ್ನಾಟಕಕ್ಕೆ ಬಂದಿ ಇಂತ ಒಂದು ಅದ್ಭುತವಾದಂತ ಕೊಡಿಗೆ ನಂದು ಅಂತ ಹೇಳೋದಿದ್ಯಾ ನನ್ನ ಅಲ್ಪಾವಧಿನಲ್ಲೇ ನಾನೇ ಜಾಸ್ತಿ ಮಾಡಿರೋದು ನಮ್ಮ ರಾಜ್ಯಕ್ಕೆ ಅವರಕ್ಕಿಂತ ಏನಿದೆ ಇಂತದ ಒಂದು ಕೆಲಸ ಮಾಡಿದಿನಿ ಅಂತ ಹೇಳಿ ದೀಪ ಹಚ್ಚಕ್ಕೆ ಯಾವತ್ತೂ ಬರೋದು ನೋಡೇ ಇಲ್ಲ ನಾನು ಜೋಶಿ ಅವರಿಗೆ ಬರೇ ಬೆಂಕಿ ಹಚ್ಚ ಕೆಲಸ ಅವರದು ಹೇಳಿ ಯಾವುದಾದ್ರೂ ಒಂದು ಯೋಜನೆ ತಂದಿದ್ದಾರಾ ಕೇಂದ್ರ ಸರ್ಕಾರದಿಂದ ಇವತ್ತು ನಾನು ತೆರಿಗೆ ಬಗ್ಗೆ ಮಾತಾಡಿದೆ ತೆರಿಗೆ ಬಗ್ಗೆ ಒಂದ್ಸರಿ ಏನೋ ಮಾತಾಡಿದಾರಾ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಎರಡನೇ ಬಾರಿ ಆಯ್ಕೆ ಆಗಿದ್ದಾರೆ ನಮಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ದನಿ ಎತ್ತಿದಾರಾ ಸುಮ್ಮನೆ ಅಲ್ಲಿ ಹೋಗೋದು ಮನ್ ಕಿ ಬಾತ್ ಕೇಳೋದು ಬರೋದು ಅಷ್ಟೇ ಅದಕ್ಕೆ ಇವರಿಗೆಲ್ಲ ನಾವು ಮಾಡಿರೋದು ಎಂಪಿ ಇಂಥ ದೀಪಾವಳಿ ಆಯ್ತ್ರಿ ಇಂಥ ದೀಪಾವಳಿ ಆಯ್ತು ಎಷ್ಟು ದಸರಾ ಆಯ್ತು ಎಷ್ಟು ಅಮಾವಾಸ್ಯೆಗಳು ಕಳೆದೋಯ್ತು ಅಲ್ಲೇ ಪಾಪ ಇಲ್ಲ ಈಗ ನಾನು ಹೇಳ್ತಾ ಇದೀನಿ ನೋಡಿ ಅಲ್ಲೇ ಈಗ ಈ ಉಪಚುನಾವಣೆಗಳಾದ್ಮೇಲೆ ಬಿಜೆಪಿ ರಾಜ್ಯ ಅಧ್ಯಕ್ಷರು ಚೇಂಜ್ ಆಗ್ತಾರೆ ಅಂದ್ಬಿಟ್ಟು ಬಲವಾದ ಮೂಲಗಳು ಬಿಜೆಪಿಯಿಂದ ನಮಗೂ ಹೇಳ್ತಾ ಇದ್ದಾರೆ ನಿಮಗೂ ಹೇಳ್ತಾ ಇದ್ದಾರೆ ನೀವು ಅದು ಹೇಳ್ತಾ ಇಲ್ಲ ಅಷ್ಟೇ ಬಗ್ಗೆ ನಾನು ಇವತ್ತು ಪ್ರಸ್ತಾಪ ಮಾಡಿದ್ದೀನಿ ಆರ್ಥಿಕವಾಗಿ ಮುಂಚೆಯಿಂದನೂ ಅನ್ಯಾಯ ಆಗ್ತಾನೆ ಇದೆ ಕಳೆದ 10 ವರ್ಷದಿಂದ 11 ವರ್ಷದಿಂದ ಈಗ ಪುನರ್ವಿಂಗಡಣೆ ಮಾಡಿ ರಾಜಕೀಯವಾಗೂ ಕೂಡ ನಮಗೆ ಅನ್ಯಾಯ ಮಾಡಬೇಕಂತ ಒಂದು ಸಂಚು ನಡೆದಿದೆ ಯಾಕಂದ್ರೆ ಸೆನ್ಸಸ್ ಏನಾಗಬೇಕಾಗಿತ್ತು 2-3 ವರ್ಷದ ಹಿಂದೆನೇ ಆಗಬೇಕಾಗಿತ್ತು ಆದರೆ ಅದಾಗಿಲ್ಲ ಅದಕ್ಕೆ ಕಾರಣ ಇನ್ನಾನು ಕೂಡ ಬಿಜೆಪಿ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ತಯಾರಿಲ್ಲ ಸೋ ಅದರಿಂದ ಈ ಪುನರ್ವಿಂಗಡಣೆ ಈ ಮಾನದಂಡದ ಮೇಲೆ ಆದ್ರೆ ಕರ್ನಾಟಕಕ್ಕೆ ಮತ್ತೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ನಾವು ಒಳ್ಳೆ ಆಡಳಿತ ಕೊಟ್ಟಿದ್ದಕ್ಕೆ ನಮಗೆ ಶಿಕ್ಷೆ ಆಗುತ್ತೆ ನಾವು ಪ್ರಗತಿಪರವಾದಂತ ಆಲೋಚನೆ ಇಟ್ಕೊಂಡಿದ್ದಕ್ಕೆ ನಮಗೆ ಶಿಕ್ಷೆ ಆಗುತ್ತೆ ಆರ್ಥಿಕವಾಗಿ ಸುಧಾರಣೆ ಕಂಡಿ ನಾವು ಏನು ನಮ್ಮ ಜನ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದಕ್ಕೆ ಗುಡ್ ಗವರ್ನೆನ್ಸ್ ಕೊಟ್ಟಿದ್ದಕ್ಕೆ ನಮಗೆ ಶಿಕ್ಷೆ ಆಗುತ್ತೆ ಅದನ್ನ ನಾವು ಒಪ್ಪಲಿಕ್ಕೆ ತಯಾರಿಲ್ಲ ನೋಡಿ ಪ್ರತಿಭಟನೆ ಪ್ರಶ್ನೆ ಅಲ್ಲ ಫಸ್ಟ್ ನಾವು ನಮ್ಮ ಜನರಿಗೆ ಮನವರಿಕೆ ಆಗಬೇಕಿದು ಇದು ಪ್ರಶ್ನೆ ನಮಗೆ 28 ಸೀಟು 32 ಸೀಟದ ಅಲ್ಲ ಪ್ರಶ್ನೆ ಇರೋದು ನಮ್ಮ ಪ್ರತಿನಿಧಿಗಳೇ ಅಲ್ಲಿ ಸಂಸದನಲ್ಲಿ ಇಲ್ಲ ಅಂದ್ರೆ ಯಾರು ನಮ್ಮ ಪರವಾಗಿ ಮಾತನಾಡೋರು ಯಾರು ಕರ್ನಾಟಕದ ಬಗ್ಗೆ ಮಾತನಾಡೋರು ಏನು ನಮ್ದೇನು ಆರ್ಥಿಕ ಕೊಡುಗೆ ಏನು ಕಮ್ಮಿನ ದೇಶ ನಡೆಸೋದ್ರಲ್ಲಿ ಸುಮಾರು 9% GDP ನಾವು ಕಟ್ತಾ ಇದ್ದೀವಿ ತೆರಿಗೆನಲ್ಲಿ ಇದ್ದೀವಿ ಮತ್ತು ನಾವು ಏನು ದುಡಿತಾ ಇದ್ದೀವಿ ಅದಕ್ಕೆ ತಕ್ಕಂಗೆ ನಮಗೆ ದುಡಿಮೆ ಸಿಗಬೇಕಲ್ಲ ಅಷ್ಟೇ ನಾವು ಕೇಳ್ತಾ ಇರೋದು 11ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 21.2% 21.3% ಸಿಗ್ತಾ ಇತ್ತು ಈಗ ಅದು ಎಲ್ಲ ಕುಸಿದಾಗ್ಬಿಟ್ಟು 15% ಆಗಿದೆ ನಮಗೆ ಏನು ಲಕ್ಷಾಂತರ ರೂಪಾಯಿ ಪ್ರತಿ ವರ್ಷ ಏನು ನುಕ್ಸಾನ ಆಗ್ತಾ ಇದೆ ಅದನ್ನು ನಾವು ಯಾರಿಂದ ಯಾರ ಹತ್ರ ಕೇಳಬೇಕಾಗುತ್ತೆ ಕೇಂದ್ರದ ನೀತಿಯಿಂದ ತಾನೇ ಇದೆಲ್ಲ ಆಗ್ತಾ ಇರೋದು ರಾಜ್ಯದ ನೀತಿಯಿಂದನಾ ಸೊ ಇದು ಬಹಳ ಒಂದು ಒಳ್ಳೆ ಸಂದರ್ಭ 50 ವರ್ಷ ನಾವು ಏನು ಒಂದು ಸಾಂಸ್ಕೃತಿಕ ಹೆಸರನ್ನು ಇಟ್ಕೊಂಡಾಗಿದೆ ಕರ್ನಾಟಕ ಅಂದ್ಬಿಟ್ಟು 50 ವರ್ಷ ಆಗಿದೆ ಮುಂದಿನ 50 ವರ್ಷ ಯಾವ ರೀತಿ ನೀಲಿ ನಕ್ಷೆ ಹಾಕಬೇಕು ಅಂತ ಆಗಿದೆ 100 ವರ್ಷ ಆಗಿದೆ 1924ರಲ್ಲಿ ಏನು ಭಾಷಾವಾರು ನಾವು ಪ್ರಾಂತ್ಯಗಳನ್ನು ನಾವು ಪುನರ್ವಿಂಗಡಣೆ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಸೊ ಈ ಸುಸಂದರ್ಭದಲ್ಲಿ
ನಾವು ಎಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ಮುಂದಿನ 50 ವರ್ಷ ನಾವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಒಂದು ನೀಲಿ ನಕ್ಷೆ ಹಾಕುವ ಅನಿವಾರ್ಯತೆ ಬಂದಿದೆ ಗ್ಯಾರಂಟಿ ಬೇಸಿಸ್ ಅಲ್ಲಿ ಅಪಾರ್ಟ್ಮೆಂಟ್ ಕೊಟ್ರೆ ಇಲ್ಲಿ ನಿಮಗೆ ಪರ್ ಡೇ ಬೇಸಿಸ್ ಅಲ್ಲಿ ಅಪಾರ್ಟ್ಮೆಂಟ್ ನ ಕೊಡ್ತಾರೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಮಜ್ಜಾನು ಮಾಡಬಹುದು ಅಡಿಗೆ ಮಾಡ್ಕೊಂಡು ಮೂವಿನೂ ನೋಡಬಹುದು ಇಲ್ಲಿ ನೀವು ಜಾಸ್ತಿ ದಿವಸ ಸ್ಟೇ ಮಾಡ್ತೀರಾ ಅಂದ್ರೆ ಇಲ್ಲಿ ನಿಮಗೆ ವಾಷಿಂಗ್ ಮಷೀನ್ ಫ್ರಿಜ್ ಅಂತ ನಿಮ್ಮ ಮನೆಯಲ್ಲಿ ಏನೇನ್ ಐಟಮ್ ಇರುತ್ತೆ ಎಲ್ಲಾನೂ ನಿಮಗೆ ಅವೈಲೇಬಲ್ ಇರುತ್ತೆ ಕ್ಲೀನ್ ಆಗಿರುವ ಬಾತ್ರೂಮ್ ಪ್ರೊವೈಡ್ ಮಾಡ್ತಾರೆ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಸಿಲಿಂಡರ್ ಸಹ ಅವೈಲೇಬಲ್ ಇರುತ್ತೆ ಬೆಂಗಳೂರಿನಲ್ಲಿರುವ ಈ ಒಂದು ಜಾಗದ ಹೆಸರು ಬಂದ್ಬಿಟ್ಟು ಮಿಸ್ಟಿ ಬ್ಲೂ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ನೀವು ಈ ಸರ್ವಿಸ್ ಡಿಪಾರ್ಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಬೇಕಂದ್ರೆ ಕೆಳಗೆ ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಇಂದ ಬುಕ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ